ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಏಸುವಿನಲ್ಲಿರುವ ಪುನರುತ್ಥಾನ ಶಕ್ತಿ ರೇ ಪ್ರಿನ್ಸ್ ಪುಟ ತ್ರೀ ಸೆವೆನ್ ಫೈವ್ ಫೋರ್ ಪುಟದ ಸಂಖ್ಯೆ ಎಂಬತ್ತ ಮೂರು ನಮ್ಮ ಕರ್ತನ ಅದ್ಭುತ ಕಾರ್ಯಗಳ ನಿದರ್ಶನ ತಾನು ಜೀವದಾಯಕನೆಂದು ಅಂದರೆ ತನಗೆ ಜೀವವನ್ನು ನೀಡುವ ಅಧಿಕಾರ ಸವಲತ್ತುಗಳು ಇರುವುದೆಂಬುವುದನ್ನು ಕೇವಲ ಸಾಬೀತುಪಡಿಸುವ ಸಲುವಾಗಿ ನಮ್ಮ ಕರ್ತನು ಅದ್ಭುತಗಳನ್ನು ಮಾಡಿದುದು ಮಾತ್ರವಲ್ಲದೆ ಹೀಗೆ ಮಾಡುವುದರಲ್ಲಿ ತನಗೆ ಸಂತೋಷವಿರುವುದೆಂಬುವುದನ್ನು ಸೂಚಿಸಲು ಸಹ ಇದನ್ನು ಮಾಡಿದ್ದನು ಈ ದೃಷ್ಟಿಯಿಂದ ನಮ್ಮ ಕರ್ತನ ಅದ್ಭುತಗಳು ಒಂದು ಸೀಮಿತ ಪ್ರಮಾಣದಲ್ಲಿನ ಸಣ್ಣ ನಿದರ್ಶನಗಳಾಗಿದ್ದು ಅವು ಆತನು ತನ್ನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪ್ರಭಾವ ಹೊಂದಿದ ತನ್ನ ಸಭೆಯೊಡನೆ ಕೂಡಿ ಮಾನವರೆಲ್ಲರಿಗಾಗಿ ನಿರ್ವಹಿಸುವ ಭವ್ಯವಾದ ಕಾರ್ಯಕ್ಕೆ ಸೂಚನೆಯಾಗಿದ್ದವು ಆಗ ಕುರುಡರೆಲ್ಲರ ಕಣ್ಣುಗಳು ಕಾಣತೊಡಗಿದವು ಮತ್ತು ಕಿವುಡರ ಕಿವಿಗಳು ತೆರೆಯಲಾಗುವುದು ಹಾಗೂ ಮಾನಸಿಕವಾಗಿ ನೈತಿಕವಾಗಿ ಮತ್ತು ಶಾರೀರಿಕವಾಗಿ ಊನವಾದವರು ಸ್ವಸ್ಥವಾಗುವರು ಅಲ್ಲದೆ ಪಾಪ ಅಪರಾಧಗಳ ನಿಮಿತ್ತ ಸತ್ತವರೆಲ್ಲರಿಗೂ ಪುನಶ್ಚೇತನವಾಗುವುದು ಮತ್ತು ಜಗದುತ್ಪತ್ತಿ ಮೊದಲುಗೊಂಡು ಪರಿಶುದ್ಧ ಪ್ರವಾದಿಗಳ ಮೂಲಕ ವಾಗ್ದಾನ ಮಾಡಿದಂತೆ ವಿಧೇಯತೆಯ ಮೂಲಕವಾಗಿ ಹಂತ ಹಂತವಾಗಿ ಕಳೆದುಕೊಂಡದ್ದೆಲ್ಲವೂ ಪೂರ್ಣವಾಗಿ ಪುನರ್ವಶವಾಗುವುದು ನಮ್ಮ ಇಂದಿನ ಪಾಠವು ಪರ್ವತ ಪ್ರಸಂಗವನ್ನು ಅನುಸರಿಸಿ ಹೋಗುವುದು ಈ ವಿಷಯವನ್ನು ಹೀಗೆ ಸಿದ್ಧಪಡಿಸುವಾಗ ಮತ್ತಾಯ ಮತ್ತು ಲೂಕರ ಮನಸ್ಸುಗಳಲ್ಲಿದ್ದ ಸ್ಪಷ್ಟವಾದ ಆಲೋಚನೆ ಎಂದರೆ ಪರ್ವತದ ಮೇಲೆ ಈ ಅದ್ಭುತವಾದ ಪ್ರಸಂಗವನ್ನು ಮಾಡಿದ ಆತನಿಗೆ ಅದ್ಭುತಗಳನ್ನು ಮಾಡುವ ಶಕ್ತಿಯು ಇರುವುದೆಂಬುವುದನ್ನು ಪ್ರಮಾಣೀಕರಿಸಿ ತೋರಿಸುವುದಾಗಿತ್ತು ಆತನು ಗಲಿಲಾಯ ಸಮುದ್ರದ ತೀರದಲ್ಲಿರುವ ಪೇತ್ರ ಮತ್ತು ಇತರರ ವಾಸವಾಗಿದ್ದ ಮತ್ತು ಈಗ ತಾನು ವಾಸಿಸುತ್ತಿದ್ದ ಪಟ್ಟಣವಾದ ಕಪೆರ್ನೋಮಿಗೆ ಹಿಂತಿರುಗಿದನು ನಜರೇತಿನಲ್ಲಿ ತಾನು ಧಿಕ್ಕರಿಸಲ್ಪಟ್ಟು ತಿರಸ್ಕಾರ ಹೊಂದಿದ್ದರಿಂದ ಆತನು ಆಗ ಕಪೆರ್ನೋಮ್ ಪಟ್ಟಣವನ್ನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದನು ಕಪೆರ್ನೋಮಿನಲ್ಲಿ ಹಿಂದಿನ ಒಂದು ಸಂದರ್ಭದಲ್ಲಿ ಹಲವರು ಹಲವರನ್ನು ಗುಣಪಡಿಸಿದ್ದನ್ನು ನಾವು ಸ್ಮರಿಸುವವರಾಗಿರುವೆವು ಆತನ ಕೀರ್ತಿಯು ಎಲ್ಲ ವರ್ಗದ ಜನರಿಗೆ ಹರಡಿತೆಂಬುವುದಕ್ಕೆ ಸಂಶಯ ಪಡಲು ಸಾಧ್ಯವಿಲ್ಲ ರೋಮಾಯರ ಸಿಪಾಯಿಗಳ ಮುಖ್ಯಸ್ಥನಾದ ಒಬ್ಬ ಶತಾಧಿಪತಿಯು ತನ್ನ ಸೈನಿಕರ ಗುಂಪಿನ ಸಮೇತವಾಗಿ ಅಲ್ಲಿ ವಾಸವಾಗಿದ್ದನು ತನಗೆ ಅತಿ ಮುಖ್ಯವಾಗಿದ್ದ ಒಬ್ಬ ಸೇವಕನು ಅಸ್ವಸ್ಥನಾಗಿ ಬಿದ್ದುಕೊಂಡಿರಲು ಆತನನ್ನು ಏಸುವಿನಿಂದ ಗುಣಪಡಿಸಿಕೊಳ್ಳಲು ಆ ಶತಾಧಿಪತಿಯು ಉತ್ಸುಕನಾಗಿದ್ದನು ಆತನು ಒಬ್ಬ ದೀನ ಮನಸ್ಸಿನವನೆಂಬುವುದನ್ನು ಮತ್ತು ಪೂರ್ಣವಾಗಿ ನಂಬಿಕೆಯುಳ್ಳವನು ದಯವುಳ್ಳವನು ಆಗಿದ್ದನೆಂಬ ವಿವರಣೆಯು ಸ್ಪಷ್ಟವಾಗಿ ತೋರಿಸಿರುವುದು ನಿಜವಾಗಿಯೂ ನಮಗೆ ನೆನಪಿರುವಂತೆ ಹೊಸ ಒಡಂಬಡಿಕೆಯ ಗ್ರಂಥದಲ್ಲಿ ತಿಳಿಸಿರುವ ಎಲ್ಲ ಮೂರು ಶತಾಧಿಪತಿಗಳು ಭಯಭಕ್ತಿಯುಳ್ಳವರೆಂಬುವುದು ವ್ಯಕ್ತವಾಗಿತ್ತು ಅವರುಗಳು ಯಾರೆಂದರೆ ಈ ಶತಾಧಿಪತಿ ಯೇಸುವಿನ ಮರಣವನ್ನು ವಿಧಿಸಿ ಯೇಸುವಿಗೆ ಮರಣವನ್ನು ವಿಧಿಸಿ ಅನಂತರದಲ್ಲಿ ನಿಜವಾಗಿಯೂ ಈ ಮನುಷ್ಯನು ದೇವರ ಮ ಮಗು ಮಗನಾಗಿದ್ದನು ಎಂದು ಪ್ರಕಟಿಸಿದವನು ಮತ್ತು ಅನ್ಯ ಜನರೊಳಗಿಂದ ಮೊದಲು ಮತಾಂತರಗೊಂಡ ಕೊರ್ನೇಲಿಯನು ಎಂಬುದೇ